ಫ್ರೆಂಡ್ಸ್, ನಾನು ಸೂರ್ಯ. ಸದ್ಯದ ಸಿಚುವೇಶನ್ ಎಲ್ಲ ಕಡೆಯಲ್ಲೂ ಕೊರೋನಾ ಕೊರೋನಾ ಕೊರೋನಾ. ಇಲ್ಲಿ ತನಕ ಹತ್ರ 15 ಲ್ಯಾಕ್ನಷ್ಟು ಜನರು ಬಂದ್ಬಿಟ್ಟು ಇದಕ್ಕೆ ಇನ್ಫೆಕ್ಟ್ ಆಗಿದ್ದಾರೆ. ಅಂಡ್ ಹತ್ರ 1 ಲಕ್ಷದಷ್ಟು ಜನರು ಇದಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಷ್ಟು ಡೆಡ್ಲಿ ಆದಂತಹ ವೈರಸ್ನ ಸಾಲ್ವ್ ಮಾಡಕ್ಕೆ ಇನ್ನೂ ಯಾವುದು ಮದ್ದೇ ಕಂಡುಹಿಡಿದಿಲ್ವಾ ಅಂತ ಹೇಳಿದ್ರೆ, ಹೌದು, ಸದ್ಯದಲ್ಲಿ ಒಂದು ಮದ್ದನ್ನು ಕಂಡಿದ್ದಾರೆ. ಅಂಡ್ ಈ ಮದ್ದು ಬಂದ್ಬಿಟ್ಟು ಈಗ ನಾರ್ಮಲ್ ಆಗಿ ಅಲ್ಲಿ ಇಲ್ಲಿ ನಾನು ಕಂಡಿದ್ದೆ ನಾನು ಮಾಡ್ತೇನೆ ಅಂತ ಹೇಳಿ ಫೇಕ್ ಆಗಿ ನ್ಯೂಸ್ ಹರಡ್ತಿರ್ತಾರಲ್ಲ, ಅಂಥದ್ದಲ್ಲ. ಗೌರ್ಮೆಂಟ್ನಿಂದ ಅಪ್ರೂವಲ್ ಆದಂತಹ ಒಂದು ವಿಷಯ ಪ್ಲಾಸ್ಮಾ ಥೆರಪಿ. ಸೊ ಇದರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬಟನ್ ಕ್ಲಿಕ್ ಮಾಡಿಬಿಡಿ. ಸೊ ಫಸ್ಟ್ ಆಫ್ ಆಲ್ ಪ್ಲಾಸ್ಮಾ ಥೆರಪಿಯ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಪ್ಲಾಸ್ಮಾ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಈಗ ನಾವು ಎಲ್ಲಾದರೂ ಬೀಳ್ತೇವೆ ಅಂತ ಇಟ್ಕೊಳ್ಳಿ ಅಂತೆ, ಇಲ್ಲೊಂದು ಗಾಯ ಆಗುತ್ತೆ. ಗಾಯ ಆದ ತಕ್ಷಣ ಏನಾಗುತ್ತೆ, ರಕ್ತ ಸ್ವಲ್ಪ ಬರುತ್ತೆ, ಬಟ್ ಆದಷ್ಟು ಬೇಗನೆ ಆ ರಕ್ತ ಹೆಪ್ಪು ಕಟ್ಟುತ್ತೆ. ಅಂದ್ರೆ ರಕ್ತ ಬರದ ಹಾಗೆ ಸ್ಟಾಪ್ ಆಗುತ್ತೆ, ಇದು ನಮ್ಮೆಲ್ಲರಿಗೂ ಗೊತ್ತಲ್ವಾ. ಬಟ್ ರಕ್ತ ಬರದ ಹಾಗೆ ಸ್ಟಾಪ್ ಆದ ನಂತರ ಒಂದು ವೈಟ್ ಕಲರ್ನ ನೀರ್ ನೀರಾಗಿ ಒಳಗಿಂದ ಬರುತ್ತೆ. ನೀವು ಯಾವತ್ತಾದ್ರೂ ಗಮನಿಸಿದ್ರಾ? ಸೊ ಇಫ್ ಗಮನಿಸಿದ್ರೆ ಅದುವೇ ಪ್ಲಾಸ್ಮಾ. ಎಲ್ಲರ ರಕ್ತದಲ್ಲಿಯೂ ಒಂದು ವೈಟ್ ಯೆಲ್ಲೋ ಕಲರ್ ಅಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ವೈಟಿಶ್ ಯೆಲ್ಲೋ ಕಲರ್ ಅಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ರಕ್ತದಲ್ಲಿ 55% ಇರುತ್ತಂತೆ. ಸೊ ಇದುವೇ ಬಂದ್ಬಿಟ್ಟು ಪ್ಲಾಸ್ಮಾ. ಸೊ ಈ ಪ್ಲಾಸ್ಮಾ ಬಾಡಿಯಲ್ಲಿ ಏನ್ ಮಾಡ್ತಿದೆ, ರಕ್ತದಲ್ಲಿ ಏನ್ ಮಾಡ್ತಿದೆ ಅಂತ ಕೇಳಿದ್ರೆ, ಎಲ್ಲೆಲ್ಲ ಕೆಟ್ಟ ಅಂಶ ಉಂಟು ಆ ಕೆಟ್ಟ ಅಂಶವನ್ನೆಲ್ಲ ತೆಗೆದು ಎಲ್ಲೆಲ್ಲ ಒಳ್ಳೆ ಅಂಶಗಳು ಬೇಕುಂಟು ಅದನ್ನೆಲ್ಲ ಕೊಡುವಂತಹ ಕೆಲಸನೇ ಪ್ಲಾಸ್ಮಾ ಮಾಡ್ತಿರೋದು. ಸೊ ಪ್ರೋಟೀನ್ಸ್, ನ್ಯೂಟ್ರಿಯನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಕೊಡ್ತದೆ. ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲೆಲ್ಲ ಇದೆ ಅದನ್ನೆಲ್ಲ ತಗೊಂಡ್ಬರ್ತದೆ. ಸೊ ಇದನ್ನೇ ಬಂದ್ಬಿಟ್ಟು ಪ್ಲಾಸ್ಮಾ ಮಾಡುತ್ತೆ. ಓಕೆ, ಇದರಿಂದ ಹೇಗೆ ಈ ಕೊರೋನಾ ವೈರಸ್ನ ಕ್ಯೂರ್ ಮಾಡೋದು ಅಂತ ಕೇಳಿದ್ರೆ, ಈಗ ಕೊರೋನಾ ಬಂದ ಎಲ್ಲರೂ ಸಾಯಲಿಲ್ಲ, ತುಂಬಾ ಜನರು ಬಂದ್ಬಿಟ್ಟು ಇದನ್ನ ಕ್ಯೂರ್ ಆಗಿ ಬಂದಿದ್ದಾರೆ. ಸೊ ಇದರಿಂದ ಬಂದ್ಬಿಟ್ಟು ಪರಿಪೂರ್ಣವಾಗಿ ಗುಣ ಆಗಿ ಈಗ ಚೆನ್ನಾಗಿ ತಮ್ಮ ಫ್ಯಾಮಿಲಿನ ನಡೆಸಿಕೊಳ್ಳಲು ತುಂಬಾ ಜನರು ಇದ್ದಾರೆ. ಸೊ ಅವರಿಗೆಲ್ಲ ಏನಾಗಿದೆ ತಮ್ಮ ಬಾಡಿಯಲ್ಲಿ ಅಂತ ಹೇಳಿದ್ರೆ, ಆ ಕೊರೋನಾನ ಎದುರಿಸುವಂತಹ ಇಮ್ಯುನಿಟಿ ಪವರ್ ಅವರ ಬಾಡಿಯಲ್ಲೇ ಇದೆ. ಸೊ ಅದ್ ಬಂದ್ಬಿಟ್ಟು ಅವರ ಬಾಡಿ ಬಂದ್ಬಿಟ್ಟು ಚೆನ್ನಾಗಿ ಫೈಟ್ ಮಾಡಿ ಆ ಒಂದು ವೈರಸ್ನ ಎದುರಿಗೆ ಹೋರಾಡ್ಬಿಟ್ಟು ಗೆದ್ಬಿಟ್ಟಿದೆ. ಸೊ ಅವರ ಬಾಡಿಯಲ್ಲಿ ಬಂದ್ಬಿಟ್ಟು ಅದಕ್ಕೆ ಇಮ್ಯುನಿಟಿ ಪವರ್ ಇರುತ್ತೆ. ಸೊ ಅದರ ಆ ಒಂದು ವೈರಸ್ನ ಎದುರು ಹೋರಾಡುವಂತಹ ರೋಗ ನಿರೋಧಕ ಶಕ್ತಿ ಅವರ ಬಾಡಿಯಲ್ಲಿ ಇರುತ್ತೆ. ಸೊ ಅಂಥವರನ್ನ ಏನ್ ಮಾಡುದು, ಅಂಥವರನ್ನೆಲ್ಲ ಸೆಲೆಕ್ಟ್ ಮಾಡಿ, ಈಗ ಒಂದ್ 2-3 ವಾರಕ್ಕೆ ಮುಂಚೆ ಕೊರೋನಾ ಬಂದಿದೆ, ಅವ್ರು ಬಂದ್ಬಿಟ್ಟು ಫುಲ್ ಆಗಿ ಅದನ್ನ ಅದರಿಂದ ಕ್ಯೂರ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳುವಂತವ್ರ, ಸ್ವಲ್ಪ ಪ್ಲಾಸ್ಮಾನ ತಕೊಂಡು ಈಗ ಆಲ್ರೆಡಿ ಯಾರು ಅದಕ್ಕೋಸ್ಕರ ಕಷ್ಟಪಡ್ತಿದ್ದಾರೋ ಅವರ ಬಾಡಿಯಲ್ಲಿ ಇಂಜೆಕ್ಟ್ ಮಾಡಿದ್ದೆ. ಆಲ್ರೆಡಿ ಇವರ ಬಾಡಿಯಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಇರುವ ಕಾರಣ, ಆ ಒಂದು ವೈರಸ್ನ ಹೊಡೆಯುವಂತಹ ಶಕ್ತಿ ಇರುವ ಕಾರಣ, ಸೊ ಆ ಪ್ಲಾಸ್ಮಾ ಬಂದ್ಬಿಟ್ಟು ಇವರ ಬಾಡಿಯಲ್ಲಿ ಕಳಿಸಿದಾಗ ಇವರ ಬಾಡಿಯಲ್ಲಿ ಇರುವಂತಹ ವೈರಸ್ನ ಬಂದ್ಬಿಟ್ಟು ಕೊಲ್ಲತ್ತೆ. ಸೊ ಅದ್ ಬಂದ್ಬಿಟ್ಟು ಫುಲ್ ಆಗಿ ಅವರನ್ನ ಕ್ಯೂರ್ ಮಾಡಿಸುವಂತಹ ಚಾನ್ಸಸ್ ತುಂಬಾ ಇದೆ. ಸೊ ಇದುವೇ ಪ್ಲಾಸ್ಮಾ ಥೆರಪಿ ಅಂತ ಹೇಳುವಂಥದ್ದು. ಆಲ್ರೆಡಿ ಕ್ಯೂರ್ ಆದವರ ಒಂದು ಬ್ಲಡ್ ಸ್ಯಾಂಪಲ್ನ ತೆಗೆದು, ಪ್ಲಾಸ್ಮಾ ಸ್ಯಾಂಪಲ್ನ ತೆಗೆದು ಕ್ಯೂರ್ ಆಗದೆ ಇರುವವರಿಗೆ ಇಡೋದು. ಇದೆಲ್ಲ ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ, ಆಲ್ರೆಡಿ ವುಹಾನ್ನಲ್ಲಿ ಅಂದ್ರೆ ಚೈನಾದಲ್ಲಿ ಎಲ್ಲಿ ಈ ವೈರಸ್ ಬಂದ್ಬಿಟ್ಟು ಫಸ್ಟ್ ಆಗಿ ಹುಟ್ಟಿತು, ವುಹಾನ್ ಅಂತ ಹೇಳುವಂತ ಒಂದು ಸಿಟಿ, ಸೊ ಅಲ್ಲಿ ಬಂದ್ಬಿಟ್ಟು ಇದನ್ನು ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಆಲ್ರೆಡಿ ಗುಣ ಆದವರೊಬ್ಬರ ಬ್ಲಡ್ ಸ್ಯಾಂಪಲ್ ತೆಗೆದು, ಪ್ಲಾಸ್ಮಾವನ್ನ ತೆಗೆದು, ಈಗಾಗಲೇ ಹೋರಾಡ್ತಿರುವಂತಹ ಆ ರೋಗಕ್ಕೋಸ್ಕರ ಹೋರಾಡ್ತಿರುವಂತಹ ಒಬ್ಬರ ಮೇಲೆ ಇಂಜೆಕ್ಟ್ ಮಾಡಿ ಅದನ್ನ ಬಂದ್ಬಿಟ್ಟು ಟೆಸ್ಟ್ ಮಾಡಿದ್ದಾರೆ. ಸೊ ಟೆಸ್ಟ್ ಮಾಡಿದಾಗ ಒಂದು 7 ಡೇಸ್ನಲ್ಲಿ ಬಂದ್ಬಿಟ್ಟು ಅವರಿಗೆ ಸ್ವಲ್ಪ ಸ್ವಲ್ಪನೇ ಕ್ಯೂರ್ ಆಗ್ತಾ ಬಂದ, ಒಂದೊಂದು ದಿನದಲ್ಲಿ ಕ್ಯೂರ್ ಆಗ್ತಾ ಬಂದಂತಹ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದಿದೆ. ಸೊ ಅವ್ರು ಬಂದ್ಬಿಟ್ಟು ಹೀಗೇನೆ ಬಂದ್ಬಿಟ್ಟು ಅವರನ್ನ ಫುಲ್ ಆಗಿ ಕ್ಯೂರ್ ಮಾಡ್ತಾ ಇದ್ದಾರೆ, ಅವ್ರ ಊರಲ್ಲಿರುವಂತಹ ಚೈನಾದಲ್ಲಿರುವಂತಹ ಎಲ್ಲರನ್ನು ಹೀಗೇನೆ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಕ್ಯೂರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಮೆರಿಕಾ ಬಂದ್ಬಿಟ್ಟು ಇದಕ್ಕೋಸ್ಕರ ಎಲ್ಲಾ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ, ಇನ್ನೇನ್ ಮಾಡು ಅಂತ ಹೇಳುವಂತಹ ಸಿಚುವೇಶನ್ ನಲ್ಲಿ ಇದ್ದಾರೆ. ಓಕೆ, ಇಂಡಿಯಾದಲ್ಲಿ ಏನಾಯ್ತು, ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಬಂದಿದ ಅಂತ ಕೇಳಿದ್ರೆ, ಇಂಡಿಯಾದಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ವಿಷಯವನ್ನ ಮಾಡುವ ಮೊದಲು ಗೌರ್ಮೆಂಟ್ ಹತ್ರ ಅಪ್ರೂವಲ್ ತೆಗಿಬೇಕಲ್ವಾ. ಸೊ ಈಗ ತಾನೇ ಬಂದ್ಬಿಟ್ಟು ತುಂಬಾ ಸ್ಟೇಟ್ಗಳು ಹೋಗಿ ಗೌರ್ಮೆಂಟ್ ಹತ್ರ ಅಪ್ರೂವಲ್ಗೆ ಕೇಳಿತ್ತು, ಚಂಡೀಗಢ್ ಕೇಳಿತ್ತು, ಬೆಂಗಾಲ್ ಕೇಳಿತ್ತು, ಕೇರಳ ಕೇಳಿತ್ತು, ಹೀಗೆ ತುಂಬಾ ಸ್ಟೇಟ್ಗಳು ಬಂದ್ಬಿಟ್ಟು ನಾವು ಹೀಗೆ ಪ್ರಯೋಗವನ್ನ ಮಾಡ್ತೇವೆ ಅಂತ ಹೇಳಿ ಗೌರ್ಮೆಂಟ್ ನಲ್ಲಿ ಕೇಳಿದೆ. ಅಂಡ್ ಗೌರ್ಮೆಂಟ್ ಬಂದ್ಬಿಟ್ಟು ಈಗಾಗಲೇ ಕೇರಳಕ್ಕೆ ಬಂದ್ಬಿಟ್ಟು ಈ ಪರ್ಮಿಷನ್ನ ಕೊಟ್ಬಿಟ್ಟಿದ್ದಾರೆ, ಓಕೆ ನೀವು ಇದಕ್ಕೆ ಟೆಸ್ಟ್ ಮಾಡ್ಬೋದು, ಆಲ್ರೆಡಿ ಯಾರಾದರೂ ಗುಣ ಆದವರ ಬ್ಲಡ್ ಸ್ಯಾಂಪಲ್ ತೆಗೆದು ನೀವು ಬಂದ್ಬಿಟ್ಟು ಹೀಗೆ ಟೆಸ್ಟ್ ಮಾಡಿ ಇದು ಗುಣ ಆಗ್ತದ ಅಂತ ಹೇಳಿ ನೋಡ್ಬೋದು. ಇಫ್ 100% ಇದು ಗುಣ ಆಗೋದಾಗಿದ್ರೆ ಅದಕ್ಕೆ ಮತ್ತೆ ಎಲ್ಲರ ಮೇಲೆ ಈ ಟ್ರೀಟ್ಮೆಂಟ್ನ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಗೌರ್ಮೆಂಟ್ ಹೇಳಿದೆ. ಓಕೆ, ಇದು ಕ್ಯೂರ್ ಆಗಲಿಕ್ಕೆ ಚಾನ್ಸಸ್ ಹೇಗೆ, ಪ್ರೂಫ್ ಉಂಟಾ ಅಂತ ಕೇಳಿದ್ರೆ, ಹಿಸ್ಟ್ರಿಯಲ್ಲೇ ಇದಕ್ಕೆ ತುಂಬ ಪ್ರೂಫ್ಗಳುಂಟು. ಇದಕ್ಕೆ ಮುಂಚೆ ಸಾರ್ಸ್ ವೈರಸ್ ಬರುವಾಗಿರಲಿ, ಎಬೋಲಾ ಬರುವಾಗಿರಲಿ, ಇಲ್ಲ H1N1 ಬರುವಾಗಿರಲಿ, ಆಗ ಕೂಡ ಇದರ ಎಫೆಕ್ಟ್ಸ್ ಬಂದ್ಬಿಟ್ಟು ಇಷ್ಟೇ ತೀವ್ರವಾಗಿನೇ ಇತ್ತು. ಅಂಡ್ ಆ ಟೈಮಲ್ಲಿ ಕೂಡ ಇದೇ ಒಂದು ಪ್ಲಾಸ್ಮಾ ಥೆರಪಿನೇ ಟ್ರೈ ಮಾಡಿದ್ರು. ಅಂದರೆ ಹೇಗೂ ಗುಣ ಆದವರು ಇರ್ತಾರಲ್ವ, ಸೊ ಗುಣ ಆದವರ ಬ್ಲಡ್ ಸ್ಯಾಂಪಲ್ ತೆಗೆದು ಗುಣ ಆಗದವರ ಮೇಲೆ ಪ್ರಯತ್ನ ಮಾಡುವಂತಹದ್ದು ನಡೀತಾನೆ ಇತ್ತು. ಅಂಡ್ ಆಗ ಬಂದ್ಬಿಟ್ಟು ಇದೆಲ್ಲ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಅಂಡ್ ಈ ಟೈಮ್ ಕೂಡ ಸಕ್ಸಸ್ ಆಗ್ಬಹುದು ಅಂತ ಹೇಳುವಂಥದ್ದೇ ಜಾಸ್ತಿ ಜನರ ನಂಬಿಕೆ ಆಗಿದೆ. ಸೊ ಈಗ ಇಂಥದೊಂದು ಡೆಡ್ಲಿ ವೈರಸ್ ಊರಲ್ಲಿ ಬಂದು ಏನ್ ಮಾಡುದು ಎಂತ ಮಾಡುದು ಅಂತ ಗೊತ್ತಾಗದೆ ಎಲ್ಲರೂ ಟೆನ್ಷನ್ ಮಾಡ್ತಿರುವಂತಹ ಈ ಟೈಮ್ನಲ್ಲಿ ಈ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಚೆನ್ನಾಗಿ ವರ್ಕ್ ಆಗಿ ಎಲ್ಲರನ್ನು ಕ್ಯೂರ್ ಮಾಡಿತ್ತು ಅಂತ ಹೇಳಿದ್ರೆ, ಇನ್ ಮುಂದೆ ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲರೂ ಬಂದ್ಬಿಟ್ಟು ಲಾಕ್ಡೌನ್ ಆಗಿ ಮನೇಲಿ ಕುತ್ಕೊಳ್ಳದೆ ಅವರವರ ಕೆಲಸಕ್ಕೆ ನಾರ್ಮಲ್ ಆಗಿ ಹೋಗಿ ನಾವೆಲ್ಲರೂ
ಚೆನ್ನಾಗಿ ನಾರ್ಮಲ್ ಆಗಿ ಎಂಜಾಯ್ ಮಾಡಿ ನಮ್ಮ ಲೈಫನ್ನೆಲ್ಲ ಬದುಕ್ಬೋದು. ಸೊ ಆದಷ್ಟು ಬೇಗನೆ ಯಾವುದಾದ್ರು ಟ್ರೀಟ್ಮೆಂಟ್ ಇದಕ್ಕೆ ಸಿಗ್ಲಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ನಿಮಗೆ ವಿಡಿಯೋ ಇಷ್ಟ ಇರೋ ಗಂಟೆಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋದ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಾಣ್ತೀವಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಟ್ರೆ ನಾನು ಯಾವಾಗಲ ವಿಡಿಯೋ ಹೋಗ್ತೀನಿ ಆವಾಗಲ್ಲ ನಿಮ್ಮ ಫೋನ್ ನಿಮಗೆ ಗಂಟೆ ಬಾರಿ ಸಿಗುತ್ತೆ. ಸೊ ದಿಸ್ ಸೂರ್ಯ ಸಿಂಗ್ ಆಫ್ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.